ಮುಂದಿನ ಸುದ್ದಿ ಮತ್ತೊಂದು ಸೇಮ್ ಇದಕ್ಕೂ ಇದೇ ರೀತಿಯಾಗಿ ಒಂದು ಪ್ಯಾರಲಲ್ ಸ್ಟೋರಿ ಉಡುಪಿಯ ಸ್ಟೋರಿ ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗಿತ್ತು ಉಡುಪಿಯ ಕಾಲೇಜ್ ಕಾಲೇಜಲ್ಲೇನು ವಿದ್ಯಾರ್ಥಿಯರ ಖಾಸಗಿ ವಿಡಿಯೋವನ್ನು ಶೂಟ್ ಮಾಡಿದ್ರು ಅನ್ನೋ ವಿಚಾರವಾಗಿ ಈಗ ಮೂರು ಜನ ಮುಸ್ಲಿಂ ವಿದ್ಯಾರ್ಥಿಗಳ ವಿರುದ್ಧ ಕೇಸ್ ದಾಖಲಾಗಿದೆ ಎಸ್ ಈ ಒಂದು ಕೇಸ್ ಈಗ ರಾಜಕೀಯ ತೀರ್ವನ್ನ ಪಡೆದುಕೊಂಡಂತೆ ಕಾಣಿಸ್ತಾ ಇದೆ ಖಾಸಗಿ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿನಿಯರ ವಿರುದ್ಧ ಕೇಸ್ ದಾಖಲಾಗಿದೆ ಐ ಪಿ ಸಿ ಸೆಕ್ಷನ್ ಐನೂರ ಒಂಬತ್ತು ಇನ್ನೂರ ನಾಲ್ಕು ನೂರ ಎಪ್ಪತ್ತ ಐದು ಮೂವತ್ತ್ನಾಲ್ಕು ಮತ್ತು ಸಿಕ್ಸ್ಟಿ ಸಿಕ್ಸ್ ಇ ಐ ಟಿ ಆ್ಯಕ್ಟ್ ಅಡಿ ಕೂಡ ಕೇಸನ್ನು ದಾಖಲು ಮಾಡಲಾಗಿದೆ ಉಡುಪಿಯ ನೇತ್ರಾ ಕಾಲೇಜಿನ ಮೂವರು ವಿದ್ಯಾರ್ಥಿನಿಯರ ವಿರುದ್ಧ ಮಲ್ಪೆ ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಉಡುಪಿ ಜಿಲ್ಲಾ ಪೊಲೀಸ್ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ ನೇತ್ರಾಜ್ ಜ್ಯೋತಿ ಕಾಲೇಜಿನ ಶೌಚಾಲಯದಲ್ಲಿ ವಿದ್ಯಾರ್ಥಿನಿಯ ವಿಡಿಯೋ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದಾವೆ ತನಿಖೆ ನಡೀತಾ ಇದೆ ಒಂದು ಮೂವರು ವಿದ್ಯಾರ್ಥಿನಿಯರು ವೀಡಿಯೋ ಚಿತ್ರೀಕರಣವನ್ನು ಮಾಡಿರ್ತಕ್ಕಂಥದ್ದು ಆ ಮೂವರು ವಿದ್ಯಾರ್ಥಿನಿಯರ ವಿರುದ್ಧ ದೂರನ್ನು ದಾಖಲಾಗಿದೆ ಮತ್ತೊಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಡನ್ ಕ್ಯಾಮ್ರಾ ವಿಡಿಯೋವನ್ನು ಅಪ್ಲೋಡು ಮಾಡಲಾಗಿತ್ತು ಅದರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅದು ಫೇಕ್ ವಿಡಿಯೋ ಅನ್ನೋದು ಪೊಲೀಸರ ವಾದ ಎರಡೂ ಕೂಡ ತನಿಖೆ ಆಗ್ತಾ ಇದೆ ಅಂತ ಇನ್ನು ಶೌಚಾಲಯದಲ್ಲಿ ವಿದ್ಯಾರ್ಥಿನಿಯೊಬ್ಬಳ ವಿಡಿಯೋ ಪ್ರಕರಣದ ಏನು ಚಿತ್ರೀಕರಣ ಆಗಿತ್ತು ಅನ್ನೋ ಲೆಕ್ಕಾಚಾರದಾಗಿ ನೇತ್ರಾಜ್ಯೋತಿ ಕಾಲೇಜ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಆಡಳಿತ ಮಂಡಳಿ ತಮಾಷೆಗೆ ವಿಡಿಯೋ ಮಾಡಿದ್ದಾಗಿ ವಿದ್ಯಾರ್ಥಿನಿಯರು ಹೇಳಿದರು ಅಲ್ಲದೆ ವಿಚಯ ವಿಚಾರ ಇದ್ದಂತೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಅಂತ ಕಾಲೇಜ್ನವರ ವಾದ ಮೊದಲು ಕಡೆ ಉಡುಪಿಯ ಶಾಸಕ ಬಿ ಜೆ ಪಿಯ ಶಾಸಕ ಯಶವಂತ ಸುವರ್ಣ ಈ ಬಗ್ಗೆ ಸಿ ಎಂ ಸಿದ್ದರಾಮಯ್ಯವರಿಗೆ ಸವಾಲನ್ನು ಹಾಕಿದ್ದಾರೆ ಈ ಕೇಸನ್ನು ಕೇಂದ್ರದ ತನಿಖೆಗೆ ವಹಿಸಿ ತನಿಖೆಯಲ್ಲಿ ಆರೋಪ ಸಾಬೀತಾದರೆ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಬೇಕು ಅಂತ ಸವಾಲನ್ನು ಹಾಕಿದ್ದಾರೆ ಇಷ್ಟಾದ್ರ ಮಧ್ಯೆ ಈ ಒಂದು ಉಡುಪಿ ವಿಚಾರವಾಗಿ ಚರ್ಚೆ ಮಾಡೋಕ್ಕೆ ಪರಿಶೀಲನೆ ಮಾಡೋದಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ನಟಿ ಖುಷ್ಬಿ ಸು ಖುಷ್ಬು ಸುಂದರ್ ಕೂಡ ಉಡುಪಿಗೆ ಹೋಗ್ತೀರಿ ಅಂತ ಹೇಳಿದರೆ ಮುತಾಲಿಕ್ ಕೂಡ ಈ ವಿಚಾರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಯುವಕ ಯುವತಿಯರನ್ನು ಬಚಾ ಮಾಡಲು ಪ್ರಕರಣ ಮುಚ್ಚಿಡ್ಲಾಗ್ತಿದೆ ಸರ್ಕಾರ ಅಂತ ಮುತಾಲಿಕ್ ಆಕ್ರೋಶ ಇನ್ನು ಈ ಪ್ರಕರಣದ ಬಗ್ಗೆ ಮೊದಲು ದನಿ ಎತ್ತಿದ್ದು ರಶ್ಮಿ ಸಾಮಂತ್ ಅವರು ಟಾಯ್ಲೆಟ್ನಲ್ಲಿ ವಿಡಿಯೋ ಶೂಟಿಂಗ್ ಯಾವ ರೀತಿ ಫ್ರಾಂಕ್ ಅಪ್ಪ ಇದು ತಮಾಷೆ ಮಾಡೋಕ್ಕಾಗುತ್ತೆ ಈ ವಿಚಾರದಲ್ಲಿ ಅಂತ ಆಕ್ರೋಶವನ್ನು ಹಾಕಿದ್ದಾರೆ ಬಿ ಜೆ ಪಿ ಎಂ ಎಸ್ ರವಿಕುಮಾರ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಉಡುಪಿ ಘಟನೆ ಬಗ್ಗೆ ಜಮೀರ್ ಅಹಮದ್ ಖಾನ್ ಯಾಕೆ ಮಾತಾಡ್ತಾ ಇಲ್ಲ ಇದು ತುಷ್ಟೀಕರಣ ಸರ್ಕಾರ ಅಲ್ವಾ ಅಂತ ಕಿಡಿಯನ್ನು ಕಾರಿದ್ದಾರೆ ಸೊ ಒಂದು ಡಿ ಜೆ ಹಳ್ಳಿ ಕೆ ಹಳ್ಳಿ ಶಿವಮೊಗ್ಗ ಹುಬ್ಳಿ ಈ ಒಂದು ಕೇಸ್ ಮತ್ತೊಂದು ಉಡುಪಿಯ ಕೇಸ್ ಎರಡೂ ವಿಚಾರಗಳು ತುಂಬ ಸೂಕ್ಷ್ಮವಾದ ವಿಚಾರಗಳು ಸೂಕ್ಷ್ಮವಾದ ಕೇಸ್ಗಳು ಸರ್ಕಾರ ವಿಚ ಈ ವಿಚಾರದಲ್ಲಿ ಸೂಕ್ಷ್ಮವಾಗಿಯೇ ಹ್ಯಾಂಡಲ್ ಮಾಡಬೇಕಾಗಿತ್ತು ಹ್ಯಾಂಡಲ್ ಮಾಡಬೇಕಾಗಿದ್ದು ಮಾಡಲಿಲ್ಲ ಆ ಉಡುಪಿಯ ವಿಡಿಯೋ ಬಹಿರಂಗ ಆಗಿದೆ ಅಂತ ಒಂದು ಸಾಕಷ್ಟು ಫೇಕ್ ನ್ಯೂಸ್ ಕ್ರಿಯೇಟ್ ಆಯಿತು ಬಿ ಜೆ ಪಿಗೆ ಕೂಡ ಅದನ್ನು ವಿಡಿಯೋ ಆಗಿದೆ ಬಹಿರಂಗ ಆಗಿದೆ ಅಂತ ಸಮರ್ಥನೆ ಮಾಡಿಕೊಟ್ರು ಅದು ಬಿ ಜೆ ಪಿಯವರ ಅವರ ತಪ್ಪು ಕೂಡ ಹೌದು ಯಾವುದೇ ವೀಡಿಯೋ ಇದುವರೆಗೂ ಕೂಡ ಬಹಿರಂಗ ಆಗಿಲ್ಲ ಒಂದು ಕಡೆ ಸತ್ಯ ಒಂದು ಕಡೆ ಸುಳ್ಳು ಬಿ ಜೆ ಪಿಯವರು ಕೂಡ ಸಾಕಷ್ಟು ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಕೂಡ ಅದಕ್ಕೆ ತಕ್ಕಂತೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸೊ ಎರಡೂ ಕೂಡ ಸರಿಯಲ್ಲ ಯಾವುದು ವಾಸ್ತವ ವಾಸ್ತವವನ್ನು ಜನರ ಮುಂದೆ ಇಡಬೇಕು ತನಿಖೆ ಆಗಬೇಕು ಸೂಕ್ತ ರೀತಿಯಲ್ಲಿ ಆ ಹೆಣ್ಮಕ್ಳ ವಿಡಿಯೋ ನಿಜಕ್ಕೂ ಕೂಡ ಚಿತ್ರೀಕರಣ ಆಯಿತಾ ಡಿಲೀಟ್ ಆಯ್ತಾ ತಮಾಷೆಗಾಯ್ತಾ ಅವತ್ತು ಜುಲೈ ಹತ್ತೊಂಬತ್ತನೇ ತಾರೀಕು ಆ ಕಾಲೇಜ್ನಲ್ಲಿ ಹಿಂದೂ ಮತ್ತು ಮುಸ್ಲಿಂ ವಿದ್ಯಾರ್ಥಿನಿಯರ ನಡುವೆ ಜಗಳ ಆಗಿತ್ತಾ ಯಾಕೆ ಜಗಳ ಆಗಿತ್ತು ಇವೆಲ್ಲವೂ ಕೂಡ ತನಿಖೆಯಿಂದ ಹೊರಗಡೆ ಬರಬೇಕು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹುದೊಡ್ಡ ಆರೋಪ ಈ ಹಿಂದೆ ಕೂಡ ಇತ್ತು ಮುಸ್ಲಿಮರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಳ್ಳುತ್ತೆ ಮುಸ್ಲಿಮರನ್ನು ಓಲೈಕೆ ಮಾಡುತ್ತೆ ಅಂತ ಅದಕ್ಕೆ ತಕ್ಕಂತೆ ಬಿ ಜೆ ಪಿ ಗೌರ್ಮೆಂಟ್ ಬಿ ಜೆ ಪಿ ಪಕ್ಷ ಈಗ ಜಿಹಾದಿ ಸರ್ಕಾರ ಅಂತ ಆಶ್ ಟ್ಯಾಗ್ ಮಾಡಿ ಆರೋಪವನ್ನು ಮಾಡ್ತಾ ಇದೆ ಈ ಎರಡೂ ಪ್ರಕರಣಗಳು ಗಂಭೀರವಾದ ಪ್ರಕರಣಗಳು ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನು ಹಿಡಬೇಕು ಸೂಕ್ಷ್ಮವಾದ ವಿಚಾರ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ಗಳು ದೊಡ್ಡದಾಗಬಾರ್ದು ಆ ನಿಟ್ಟಿನಲ್ಲಿ ನೋಡ್ಕೊಳ್ಬೇಕು ನೋಣ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಉಡುಪಿಯ ಕೇಸ್ ಏನಾಗುತ್ತೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಎಸ್ ಮುಂದಿನ ಸುದ್ದಿ